Hi everybody, how are you? No, 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 there, there, that one. There, there. Yes. ತುಂಬ ಕೂಡ ಓಕೆ ಸಾರಿ ಇವತ್ತು ಮೂರನೇ ದಿನ ಮೂರನೇ ದಿನದ ಆ್ಯಕ್ಟಿವಿಟಿ ಏನಂದರೆ ಒಂದು ಐಟಮ್ ಡ್ಯಾನ್ಸ್ಗೆ ಐಟಮ್ ಡ್ಯಾನ್ಸ್ ಐಟಮ್ ಹಾಡಿಗೆ ಡ್ಯಾನ್ಸ್ ಮಾಡೋದಕ್ಕೆ ತುಂಬ ಹಾಡುಗಳೆಲ್ಲ ಭಾಳ ನೋಡ್ತಾ ಇದ್ದೆ ಹಂಗೆ ನೋಡ್ತಾ ನೋಡ್ತಾ ಒಂದೆರಡು ವಿಷಯಗಳು ತಿಳ್ಕೊಂಡೆ ಐಟಮ್ ಡ್ಯಾನ್ಸು ತುಂಬ ಹಿಂದೆಯಿಂದನೇ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಇನ್ಫ್ಯಾಕ್ಟ್ ನಮ್ಮ ಮೈಥಾಲಜಿನಲ್ಲೂ ತುಂಬ ಹಿಂದೆಯಿಂದನೇ ಇದೆ ನನಗಿವಾಗ ಏನು ಗೊತ್ತಾ ಫಸ್ಟ್ ಹೇಳಬೇಕಾಗಿರೋದು ನಿಮಗೆ ಯಾರ್ಯಾರು ಆ್ಯಕ್ಚುಯಲ್ ಅಂದರೆ ಒಂದು ಫೇಸ್ವರೆಗೂ ಇತ್ತು ಸೇ ಐ ಥಿಂಕ್ ಈವನ್ ಟಿಲ್ 90s ಸ್ಪೆಷಲೈಸ್ಡ್ ಐಟಮ್ ಡ್ಯಾನ್ಸರ್ಸ್ ಇರೋರು ಅಥವಾ ಸ್ಪೆಷಲೈಸ್ಡ್ ಆ ಕೆಲಸಕ್ಕೆ ಅಂತಲೇ ಬಂದು ಡ್ಯಾನ್ಸ್ ಮಾಡಿಬಿಟ್ಟು ಹೋಗುವಂಥವ್ರು ಇರೋರು ಸೊ ಆಮೇಲೆ ಬರ್ತಾ ಬರ್ತಾ ಏನಾಯ್ತು 90s ಮುಗಿದು 2000s ಬರ್ತಾ 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 ಎಲ್ಲ ಹೀರೋಯಿನ್ಗಳೇ ಐಟಮ್ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಹಾಯ್ ಗೌತಮ್ ಹೇಗಿದ್ರ ಸೊ ಆ ಪೀರಿಯಡ್ ಮುಂಚೆ ಎಕ್ಸ್ಕ್ಲೂಸಿವ್ ಆಗಿ ಐಟಮ್ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಕೆಲವು ಹೆಸರುಗಳು ಬೇಕು ನಿಮಗೆ ಯಾರಿಗಾರು ಗೊತ್ತಿದ್ರೆ ತಿಳಿಸಿ ಇಲ್ಲಿ ನಾನು ಮಾತಾಡಬೇಕು ಅಂದ್ಕೊಂಡಿರೋದು ನನ್ನ ಫೇವ್ರೆಟ್ ಐಟಮ್ ಡ್ಯಾನ್ಸರ್ ಆಗಿನ ಕಾಲದ ಡ್ಯಾನ್ಸರು ಕನ್ನಡದವರೇ ಅವರು ಬಟ್ ನಿಮಗೆ ಅವರು ಐ ಮೀನ್ ನಿಮ್ಮ ಜನ್ರೇಷನ್ ಈ ಹೊಸ ಜನ್ರೇಷನ್ ಅವ್ರಿಗೆ ಅದ್ರ ಅವ್ರ ಬಗ್ಗೆ ಗೊತ್ತೋ ಇಲ್ವೋ ಡೌಟ್ ಇದೆ ಅವ್ರ ಹೆಸರು ಅವ್ರನ್ನ ಒಂದೇ ಒಂದು ಸಲ ಆ್ಯಡ್ ಮಾಡಿಬಿಟ್ಟು ಮಾತಾಡೋಣ ಅವ್ರನ್ನ ಸೊ ಮುಂದುವರಿಯೋಣ ನಮಸ್ಕಾರ ನಮಸ್ಕಾರ ಬಿಡಿ ಸರ್ ಅವ್ರಿಗೆ ಏನಮ್ಮ ಕೇಳಿಸ್ತಿಲ್ವ ಸಾರಿ ನನ್ನ ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು ನಂಗೆ ಕೇಳಿಸ್ತಾ ಇದೆ ಇಲ್ವಲ್ಲ ನನ್ ಕ್ಲಿಯರ್ ಆಗಿದೆಯಲ್ಲ ನನ್ ವಾಯ್ಸ್ ನನಗೆ ಕೇಳಿಸ್ತಾ ಇದೆ ನಿಮ್ಮ ಹತ್ರದಿಂದ ಶ್ರೀಧರ ನಿಮ್ ಕಮೆಂಟ್ ಕೂಡ ಓದ್ದೆ ಬಹಳ ಎಂಜಾಯ್ ಮಾಡಿ ನಿಮ್ಮ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಇದು ನಿಮ್ಗೆ ಸೀರೆ ಉಡ್ಸಿದ್ ಯಾರು ಅಂತ ನನ್ನ ಪ್ರಶ್ನೆ ಕೇಳಿದ್ದಾರೆ ಅರ್ಧ ಉಟ್ಕೊಳಕ್ ಬಂತು ಬಟ್ ಪರ್ಫೆಕ್ಷನ್ ಬರ್ಬೇಕಲ್ಲ ಸೊ ಹಾಗಾಗಿ ಹೆಲ್ಪ್ ಮಾಡಿದ್ರು ಫೈನಲಿ ಚೆನ್ನಾಗ್ ಬಂತು ಅದು ಆಕ್ಚುಲಿ ನನ್ ಪ್ಲಾನ್ ಇದ್ದಿದ್ದು ಕ್ಲೀನ್ ಆಗಿ ಫುಲ್ ಶೇವ್ ಎಲ್ಲ ಮಾಡಿ ನಮ್ಮ ಇದಲ್ಲಿ ಕಾರ್ತಿಕ್ ಮಾಡ್ಬೋದಿತ್ತ ಕಾರ್ತಿಕ್ ಮಾಸ್ಕ್ ಹಾಕೊಂಡ್ಬಿಟ್ಟಿದ ನೀನು ಹಂಗೆ ಮಾಡ್ಬೋದಿತ್ತ ಇಲ್ಲ ಆಕ್ಚುಲಿ ನಾನು ಅದೇ ಹೇಳಿದ್ನಲ್ಲ ನಾನು ನಮ್ಮ ಇದ್ರಲ್ಲಿ ಆರೋಗ್ಯ ಸೇವನಲ್ಲಿ ವಿಗ್ಗಿದ್ಯಾ ನಮ್ದು ಬೋಗಿ ನಾಟಕದ್ದು ವಿಗ್ ತಗೊಂಡು ಹಾಕೊಂಡು ಕ್ಲೀನ್ ಶೇವ್ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದೆ ಆಮೇಲೆ ನಮ್ಮ ಅಷ್ಟೊಂದು ರಿಕ್ಸ್ ಅಲ್ಲ ಯಾಕೆ ಸರಿ ಸೂಪರ್ ಹಂಗೆ ಇವಾಗ ಲೈವ್ ಗೆ ಸ್ವಾಗತ ಶ್ರೀಹರಿ ಅವರೇ ಈಗ ನಾನು ಒಂದು ಹಾಡಿಗೆ ಸೂಪರ್ ವಾವ್ ಆ ಹಾಡ್ ಯಾವ್ದು ಅಂತ ಗೆಸ್ ಮಾಡ್ಬೇಕು ಆಯ್ತಾ ಅದಕ್ಕೆ ಅದೇ ಓಕೆ ಹಿಂಗೆ ಕೇಳಿಸ್ಕೋ ಅದು ಒಂದು ಏನೋ ಸುಮ್ಮನೆ ಕುಯ್ ಕುಯ್ ಅಂತ ಅಷ್ಟೇ ಬೇರೆ ಏನ್ ಕೇಳಿಸಿಲ್ಲ
ಅಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕಂದ್ರೆ ಗೊತ್ತಾಗೋಗುತ್ತೆ. ಅದೇನು ಅಂತಾರ ಲೈಕ್ ರಿಜಿಸ್ಟರ್ ಆಗಿಲ್ಲ ಏನು. ಅಭಿಷೇಕ್ ಅವರೇ, ಕ್ಯಾನ್ ಯು ಪ್ಲೀಸ್ ಕ್ಲೀನ್ ಇಂಟರ್ನೆಟ್? ಯಾವಾಗ ಗೊತ್ತಾಯ್ತಾ? ಇಲ್ಲ ನಂಗೆ ಅದು ಸರಿಯಾಗಿ ರಿಜಿಸ್ಟರ್ ಆಗ್ತಿಲ್ಲ ಕರೆಕ್ಟ್ ಆಗಿ ಸಾಂಗ್ ಅದು, ಅಂದ್ರೆ ಆ ಮ್ಯೂಸಿಕ್ ಅಟ್ ಲೀಸ್ಟ್ ಇನಿಷಿಯಲ್ ಮ್ಯೂಸಿಕ್. ಇದು ಚರಣ್ ಚರಣ್ ಫಿಲಮ್ ಚರಣ್ ಅವ್ರದ್ದು ಅಲ್ಲ ಅಲ್ಲ, ತಪ್ಪು ತಪ್ಪು ನೋಡು. ಪ್ರಣವ್ ಹೇಳ್ತಾನೆ ಎಷ್ಟು ನೋಡಿ ನಿನ್ನೆಲ್ಲ ಹೆಡ್ಫೋನ್ ಓಲಿ ಬಿಡು. ನಾನು ಇವಾಗ ಹಂಗೆ ಲೈವ್ ನೋಡ್ತಾರೆ ಎಲ್ಲಾರ್ಗೂ, ಎಲ್ಲಾರು ಮ್ಯೂಸಿಕ್ ಕೇಳಿಸ್ಕೊಂಡ್ರಲ್ಲ, ಯಾವ 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 ಗೆಸ್ಟ್ ಮಾಡಿ ಅಷ್ಟರಲ್ಲಿ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ ಲೈವ್ ಗೆ, ಅವ್ರ ನೋಡ್ತೀನಿ. ಬಾಯ್ ಶ್ರೀಹರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿವನ್. ಬಾಯ್. ಓಕೆ, ಇವಾಗ ಏನೋ ಮಾತಾಡ್ತಿದ್ದೆ, ಕಟ್ ಮಾಡಿ, ಸಾರಿ ಸಾರಿ. ಶ್ರೀಹರಿ ಅವರ ಸ್ವಂತ ವಿಶ್ವ ಪ್ರಸಿದ್ಧ ಅಂತ ಎಲ್ಲವರು ಇದಾರ? ಅಯ್ಯಯ್ಯೋ, ಬಂದವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಅವರು ಕನ್ನಡದ ಒಂದು ಅತ್ಯದ್ಭುತ ಐಟಮ್ ನಂಬರ್ ನಲ್ಲಿ ಡ್ಯಾನ್ಸ್ ಮಾಡಿದಂತವ್ರು ಇದ್ರು. ಇವಾಗ ಶ್ರೀಹರಿ ಕತೆ ಮುಗಿಸಿ ಇದನ್ನ ಶುರು ಮಾಡೋಣ ಅನ್ನಷ್ಟು ಅವ್ರು ಹೊರಟೋದ್ರು. ಇವಾಗ ಯಾರಿಗಾದ್ರೂ ಹಾಡ್ ಗೊತ್ತಾಯ್ತಾ? ಅವ್ರ ಹಾಡ್ ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೇನೆ ನಾನು ಡ್ಯಾನ್ಸ್ ಮಾಡೋದು, ಇಲ್ಲ ಮಾಡಲ್ಲ ಅದಕ್ಕೆ. ಹಾ, ನಾನು ಇಲ್ಲಿದ್ದೆ ಹಲಂ ಹಲಂ ಅವರ ಹತ್ರ ಇದ್ದೆ. ಹಲಂ ಅವರು ನನ್ನ ಫೇವ್ರೆಟ್ ಕ್ಯಾಬರೆ ಡ್ಯಾನ್ಸರು, ಸಾಕಷ್ಟು ಫಿಲಮ್ ಅಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ, ಅದ್ಭುತವಾದ ಡ್ಯಾನ್ಸರು. ಅಂಡ್ ಹಾಗೆ ಬಾಲಿವುಡ್ ಹೋದ್ರೆ ಹೆಲನ್ ಅವರು ನನಗೆ ತುಂಬಾ ಇಷ್ಟ. ದರ್ಶನ್, ನೀನ್ ಹಂಗೆಲ್ಲ ನೀನ್ ಯಾವ ಹಾಡ್ ಅಂತ ಹೇಳ್ಬೇಕು. ಆ ಫಿಲಂ ಹೆಸರ ಕಟ್ಕೊಂಡು ಫಿಲಂ ಹೆಸರನ್ನ ಕೇಳಿದ್ ನಾನು. ಕರೆಕ್ಟ್, ಸಂಪ್ರೀತ್ ಕರೆಕ್ಟ್ ಆನ್ಸರ್ ಕೊಟ್ಟೇ ಬಿಟ್ರಲ್ಲಪ್ಪ, ಇವಾಗ ಡ್ಯಾನ್ಸ್ ಮಾಡ್ಬೇಕಲ್ಲ. ಅಯ್ಯೋ ಅಯ್ಯೋ, ಚೇ, ದರ್ಶನ್ ಕರೆಕ್ಟ್ ಆನ್ಸರ್ ಕೊಟ್ಬಿಟ. ಈಗ ನಮ್ಮ ಒಬ್ರು ಗೆಸ್ಟ್ ಇದ್ರು, ಎಲ್ಲೋದ್ರು ಬಂದವರು. ಚೇ, ಸೊ ಇವತ್ತು ಐಟಮ್ ಡ್ಯಾನ್ಸ್ ಮೂರ್ ಜನ ಸೂಪರ್ ಆಗಿ ಮಾಡಿದ್ದಾರೆ. ಅದಿತಿ ಬೆಸ್ಟ್, ಅದ್ ಬಿಟ್ರೆ ನಮ್ಮ ಶ್ರೀಹರಿ, ಅದ್ ಬಿಟ್ರೆ ಕೆನಡಾದಿಂದ ಒಂದು ಎಂಟ್ರಿ ಬಂದಿತ್ತು ಕಾರ್ತಿಕ್ ಅಂತ. ಇವ್ರ ಮೂರ್ ಜನನು, ಮೂರ್ ಜನಕ್ಕೂ ಫಸ್ಟ್ ಪ್ರೈಸ್ ಕೊಟ್ಟಿದೀವಿ ನಾವು. ಆಮೇಲೆ ಇನ್ನೊಂದ್ ಏನಂದ್ರೆ, ಈ ಐಟಮ್ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇನ್ನೊಂದ್ ಮೇನ್ ಇಂಪಾರ್ಟೆಂಟ್ ಸಖತ್ತಾಗಿರೋ ಒಂದು ಇನ್ಫಾರ್ಮೇಶನ್ ಸಿಕ್ತು. ಸೊ 1990s ಆದ್ಮೇಲೆ ಬಂದಂತ ಸಾಕಷ್ಟು ಹಾಡುಗಳು ಐಟಮ್ ಡ್ಯಾನ್ಸ್ ಅಲ್ಲಿ, ನಮ್ಮ ಕನ್ನಡದಲ್ಲಿ ಸಾಕಷ್ಟು ಪ್ರಯೋಗಗಳು ಐಟಮ್ ಡ್ಯಾನ್ಸ್ ಅಲ್ಲೂ ನಡೀತು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಪ್ರೇಮ್ ಅವರು ಸನ್ನಿ ಲಿಯೋನ್ ಅವ್ರನ್ನ ಕರ್ಕೊಂಡ್ಬಂದು ಒಂದು ಹಾಡನ್ನ ಹಾಡಿಗೆ ಡ್ಯಾನ್ಸ್ ಮಾಡಿಸಿದ್ರು. ಅದಾದ್ಮೇಲೆ ಪೂನಂ ಪಾಂಡೆ ಅವರು ಬಂದ್ರು. ಬಟ್ ನನಗೆ ಇನ್ಯಾರು ಡ್ಯಾನ್ಸರ್ಸ್ ಹೆಸರು ಬರ್ಲಿಲ್ವಲ್ಲ. ವಿಭಾಜ ಟೋಲ್ಡ್ ಮಿ ಮೂಗೂರ್ ಸುಂದರಂ ಅಂತ ಹೇಳಿದ್ರು, ಬಟ್ ಅವ್ರ ಕೋರಿಯೋಗ್ರಾಫರು. ಬಟ್ ಐ ವಾಂಟ್ ನೇಮ್ ಆಫ್ ಡ್ಯಾನ್ಸರ್ಸ್. ಐ ಮುಕುಂದ್, ಹೌ ಆರ್ ಯು? ಸೊ ಮುಕುಂದ್ ಗ್ಯಾರಂಟಿ ಇದ್ರ ಬಗ್ಗೆ ಬಹಳ ಡೀಟೇಲ್ಸ್ ಗೊತ್ತಿರುತ್ತೆ. ವಿಭಾ ಇನ್ನು ನಾನೇ ರೆಡಿ ಇದೀನಿ ಗೊತ್ತಾ ಡ್ಯಾನ್ಸ್ಗೆ, ಬಟ್ ಒಂದೇ ಒಂದು ಉಡಿ ಮಾತ್ರ, ಜಾಸ್ತಿ ಪ್ರಿಪೇರ್ ಆಗಲಿಲ್ಲ, ಬರಲ್ಲ ಡ್ಯಾನ್ಸ್ ಬಿಡಕ್ಕೆ. ಅದಕ್ಕೆ ಫುಲ್ ಡ್ರೆಸ್ ಎಲ್ಲ ಹಾಕೊಂಡು ಪಂಚ ಎಲ್ಲ ಉಟ್ಕೊಂಡು ಆ ಹಾಡಿನ ತರಾನೇ ರೆಡಿ ಆಗಿದ್ದೀನಿ. ಸೊ ಸಂಪ್ರೀತ್ ಹೇಳಮ್ಮ, ನೋಡೋಣ ನಿಂಗೆ ಎಷ್ಟು ಜನ ಐಟಮ್ ಡ್ಯಾನ್ಸರ್ಸ್ ಗೊತ್ತು ಅಂತ. ತಮಣ್ಣ ಅಂತೆ ಲತೀಶ್ ಅವ್ರ ತಮಣ್ಣ ಹೀರೋಯಿನ್ ಫಸ್ಟ್, ಆಮೇಲೆ ಸುಮ್ನೆ ಯಾರಿಗೋ ಹಿಂಗೆ ಫ್ರೆಂಡ್ಸ್ಗೆ ಅಂತ ಮಾಡಿದ್ದು. ಕರೆಕ್ಟ್ ಸಂಪ್ರೀತ್, ಡಿ ಕೆ ಫಿಲಮ್ ನಲ್ಲೇ ಅವರು ತಮನ್ನ ಕೆ ಜಿ ಎಫ್. ಐ ಎಗ್ರಿ. ನೋ, ನಾನು ಹೇಳ್ತಿರೋದು ಪ್ಯೂರ್ ಬರೀ ಐಟಮ್ ಡ್ಯಾನ್ಸ್ ಮಾತ್ರ ಮಾಡ್ಬಿಟ್ಟು ಹೋಗೋರು. ಉದಾಹರಣೆಗೆ ನಮ್ಮ ಹಲಂ ಅವರು ಕನ್ನಡದಲ್ಲಿ
ನನ್ನ ಫೇವ್ರೆಟ್ ಇನ್ನೊಬ್ರು ಫೇವ್ರೆಟ್ ಸಿಲ್ಕ್ ಸ್ಮಿತ್ ಅವರು, ಒಂದ್ ಚಿಕ್ಕ ಹಿಂದೆ ಮುಂದೆ ಒಂದೊಂದ್ ಚಿಕ್ಕ ಚಿಕ್ಕ ಸೀನ್ ಮಾಡ್ಬಿಟ್ಟು ಮಧ್ಯ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ತಾರ ಅವ್ರು, ಅಷ್ಟೇ ಅವ್ರ ಕೆಲ್ಸ. ಏನೊಂದು ಫಿಲಮ್ಗೆ ನಾವೆಲ್ಟಿ ವ್ಯಾಲ್ಯೂ ಅಂತ ತಂದು ಕೊಟ್ಟು ಹೋಗ್ಬಿಡೋರು. ಆ ತರ ಡ್ಯಾನ್ಸರ್ಗಳು ಯಾರು ಯಾರು ಗೊತ್ತಾ? ಸಿಕ್ಕಾಪಟ್ಟೆ ಹೆಸರುಗಳು, ನನಗಂತೂ ಒಂದು ಮಿನಿಮಮ್ ಒಂದು 6 ಜನದ ಹೆಸರು ಗೊತ್ತು. ನಿಮ್ಗಳಿಗೆ ಯಾರು ಗೊತ್ತಾ? ರಾಖಿ ಸಾವಂತ್ ವಾಸ್ ಅನ್ ಆಕ್ಟ್ರೆಸ್, ಅಂದ್ರೆ ಆಕ್ಟ್ ಮಾಡ್ತಾ ಇದ್ರು. ಬಟ್ ದೀಸ್ ವಿಮೆನ್ ಓನ್ಲಿ ಯೂಸ್ ಟು ಕಮ್ ಡ್ಯಾನ್ಸ್ ಅಂಡ್ ಗೋ. ರಘುರಾಮ್, ಬಾಕ್ಸರ್ ಬಲರಾಮ್, ಅಯ್ಯೋ ಬಾಕ್ಸರ್ ಬಲರಾಮ್ ಮುಗಿದ ಎಷ್ಟು ದಿನ ಆಯ್ತು ರೀ, ನೀವ್ ಇನ್ನೂ ಅಲ್ಲೇ ಇದ್ದೀರಾ. ಹಾ, ದಟ್ಸ್ ವಾಟ್ ಸಿ ಐ ಡೋಂಟ್ ವಾಂಟ್ ಟು ನೋ. ಹೀರೋಯಿನ್ಗಳು ಐಟಮ್ ಡ್ಯಾನ್ಸ್ ಮಾಡಿರೋದು ತುಂಬಾ, ಎಲ್ಲಾ ಹೀರೋಯಿನು ಮಾಡಿದ್ದಾರೆ, ಆ ಕೆಲವರು ಐಟಮ್ ಡ್ಯಾನ್ಸ್ ಮಾತ್ರ ಮಾಡ್ತಾರೆ. ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಸೊ ಯಾರು ಗೊತ್ತಾ ಐಟಮ್ ಡ್ಯಾನ್ಸಸ್? ಅದು ಗೊತ್ತಾದ್ಮೇಲೆ ನಾವು ಇನ್ನೊಂದು ಎರಡು ಕ್ವೆಶನ್ ಇದೆ. ನಾನೊಂದು ಫಿಲಮ್ ಅಲ್ಲಿ ಐಟಮ್ ಡ್ಯಾನ್ಸ್ ನಡೀತಾ ಇರೋವಾಗ ಸೇಮ್ ಟಿಪಿಕಲ್ ವಿಲನ್ ಸ್ಟೈಲ್ ಅಲ್ಲಿ ಕೂತ್ಕೊಂಡು ಒಂದು ಬಾರ್ ಅಲ್ಲಿ ಗುಂಡಾಕೊಂಡು ಅಲ್ಲೊಂದು ಐಟಮ್ ಡ್ಯಾನ್ಸ್ ನಡೀತಾ ಇರುತ್ತೆ. ನಾವು ಆ ಫಿಲಮ್ ಅಲ್ಲಿ ಆ ಫಿಲಮ್ ಯಾವ್ದು ಅಂತ ಎಲ್ಲರೂ ಗೆಸ್ ಮಾಡ್ತೀರಾ ಗೊತ್ತು, ಬಟ್ ಆ ಹಾಡು ಯಾವ್ದು ಅಂತ ಗೆಸ್ ಮಾಡಕ್ ಆಗತ್ತಾ? ಅದು ಸೆಕೆಂಡ್ ಕ್ವೆಶನ್. ಸೊ ಫಸ್ಟ್ ಕ್ವೆಶನ್ ತುಂಬಾ ಸಿಂಪಲ್ ಆಗೋಯ್ತು, ಆನ್ಸರ್ ಮಾಡ್ಬಿಟ್ರಿ. ಈ ಕ್ವೆಶನ್ ಆನ್ಸರ್ ಮಾಡಿ. ಅವ್ರೆಲ್ಲೋದ್ರು? ನಮ್ಮ ರಘು ರಾಮನ್ ಕೊಪ್ಪ ಅವರು ಬಂದ್ರು, ಬಂದವ್ರು ಎಲ್ಲೋದ್ರು ಗೊತ್ತಾಗಿಲ್ವಲ್ಲ. ಸರಿ, ಎನಿವೇ ಲೆಟ್ ಮಿ ಚೆಕ್ ಇಫ್ ಹಿ ಇಸ್ ದೇರ್. ಇಲ್ಲ, ಅವರು ಇಲ್ಲ. ಪಾಪ ಬಂದವ್ರು ಹಂಗೆ ಮುನಿಸ್ಕೊಂಡು ಹೋಗ್ಬಿಟ್ರು. ಕರೆಕ್ಟ್ ಅಭಿಷೇಕ್, ಬ್ಯೂಟಿಫುಲ್ ಆನ್ಸರ್ ಕೊಟ್ಟಿದ್ದಾರೆ. ಡಿಸ್ಕೋ ಶಾಂತಿ, ಹೌದು ಅವರು ಅಷ್ಟೇ. ಅವರು ಕನ್ನಡ ಚಿತ್ರ, ಐ ಮೀನ್ ಸೌತ್ ಇಂಡಸ್ಟ್ರಿ ಇನ್ಕ್ಲೂಡಿಂಗ್ ಯಾನಾ ಗುಪ್ತಾ. ಆ ಕರೆಕ್ಟ್. ಮೇಘನಾ ನಾಯ್ಡು, ಮೇಘನಾ ನಾಯ್ಡು ವಾಸ್ ಅ ಹೀರೋಯಿನ್ ಆಲ್ಸೋ. ಯಾ ಸಿಲ್ಕ್ ಸ್ಮಿತಾ, ನಾನು ಹೇಳ್ದೆ ರಘು ರಾಮ್, ನಾನು ಎರಡು ಹೆಸರು ಹೇಳ್ಬಿಟ್ಟಿದ್ದೀನಿ ಆಗ್ಲೇ. ಸಿಲ್ಕ್ ಸ್ಮಿತಾ ಅಲಂ, ಅಭಿಷೇಕ್ ಹೇಳಿದ್ದಾರೆ, ಡಿಸ್ಕೋ ಶಾಂತಿ. ಆಮೇಲೆ ಎಷ್ಟೊಂದ್ ಜನ ಇದಾರಪ್ಪ. ಅಚ್ಯುತ ನಿನಗೆ ಗೊತ್ತಿರುತ್ತೆ ಹೇಳ, ಅಂದ್ರೆ ನಮ್ಮ ಜನರೇಷನ್ ಅವನು, ಅವನ್ಗೆ ಐಟಮ್ ಡ್ಯಾನ್ಸರ್. ನನ್ನ ಎರಡನೇ ಪ್ರಶ್ನೆಗೆ ಯಾರಿಗಾದ್ರು ಉತ್ತರ ಗೊತ್ತಾ? ಕರೆಕ್ಟ್, ವಿಭಾ ಬೆಲ್ ಬಾಟಮ್ ಕರೆಕ್ಟ್, ಬಟ್ ಆ ಹಾಡ್ ಯಾವುದು? ಅದ್ರ ಹಾಡ್ಗೆ ಹೆಸರೇ ಇರಲಿಲ್ಲ. ಐ ಥಿಂಕ್ ಇಟ್ ಈಸ್ ಕಾಲ್ಡ್ ದ ರೆಡ್ ಕ್ಲಬ್ ಸಾಂಗ್. ಐಟಮ್ ಸಾಂಗ್ಸ್ಗೆ ಐಟಮ್ ಸಾಂಗ್ ಅಂತ ಹೆಸರು ಬರಕ್ಕೆ ಮುಂಚೆ, ಇವಾಗ ಅದನ್ನ ಐಟಮ್ ನಂಬರ್ ಅಂತ ಕರೀತಾರೆ. ಅದಕ್ಕೆ ಮುಂಚೆ ಕ್ಯಾಬ್ರೆ ಅನ್ನೋರು, ಕ್ಲಬ್ ಡ್ಯಾನ್ಸ್ ಅನ್ನೋರು, ಬಾರ್ ಡ್ಯಾನ್ಸ್ ಅನ್ನೋರು. ಸೊ ಕನ್ನಡದಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳು ನಡೆದೋಗ್ಬಿಟ್ಟಿದೆ. ಲೈಕ್ ಪ್ರಪಂಚವೇ ದೇವರು ಮಾಡಿರೋ ಬಾರು, ಆತರ ಐಟಮ್ ಸಾಂಗ್ಸು ಬಂದ್ಬಿಟ್ಟಿದೆ. ಹಳೆ ಕಾಲದ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲೂ ಸಾಕಾದಾಗಿರೋದು ಜೋಕೆ, ಆತರ ಎಲ್ಲ ಬಂದ್ಬಿಟ್ಟಿದೆ. ನಮ್ಮ ಹುಡುಗ ಕಾರ್ತಿಕ್ ಮಾಡಿದ್ದು, ಡೋಂಟ್ ಯು ನೋ, ಡೋಂಟ್ ಯು ನೋ, ಡೋಂಟ್ ಯು ನೋ, ಐ ಆಮ್ ವೆರಿ ಸೆಕ್ಸಿ. ಬೃಂದಾ ಕರೆಕ್ಟ್, ಹೆಲೆನ್ ಇಸ್ ಕರೆಕ್ಟ್. ಬಟ್ ಹೆಲೆನ್ ಅವ್ರು ಕನ್ನಡದಲ್ಲಿ ಡ್ಯಾನ್ಸ್ ಮಾಡಿದಾರ? ನೈಲೆಕ್ಸ್ ನಳಿವಿ ಕರೆಕ್ಟ್. ಅನುರಾಧ ಕರೆಕ್ಟ್. ರಘು ಕರೆಕ್ಟ್, ಬರ್ತಾ ಇದ್ರ ಎಲ್ಲ ಬರ್ತಾ ಇದ್ರ. ಇನ್ನೊಂದ್ ನನ್ಗೆ ಇನ್ನೊಂದ್ ಎರಡ್ ಹೆಸರು ಗೊತ್ತು, ಅದ್ ಎರಡ್ ಹೆಸರು ಬರುತ್ತಾ ನೋಡೋಣ. ಮಂಜುಳಾ ಜೊತೆ ಒಂದ್ ಫ್ಯಾಟ್ ಡ್ಯಾನ್ಸರ್, ಅದೇ. ಎಸ್, ಐ ವಾಂಟ್ ದಟ್ ನೇಮ್ ಓನ್ಲಿ. ಮಲೈಕಾ ಅರೋರಾ, ಬಟ್ ಶೀಸ್ ಅನ್ ಆಕ್ಟ್ರೆಸ್ ಆಲ್ಸೋ ಅಲ್ವಾ? ಅಂದ್ರೆ ಲೈಕ್ ನಾಟ್, ಶೀಸ್ ನಾಟ್ ಓನ್ಲಿ, ಶಿ ಡಸ್ ನಾಟ್ ಕಮ್ ಅಂಡ್ ಡೂ ಡ್ಯಾನ್ಸ್ ನಂಬರ್ಸ್ ಅಂಡ್ ಗೋ. ಇಟ್ಸ್ ಲೈಕ್ ಒನ್ ವಿಲನ್ ವಿಲ್ ಕಮ್, ಅಂಬರೀಶ್ ಪುರಿ ವಿಲ್ ಕಮ್, ಇಲ್ ಡೂ ವಿಲನ್ ರೋಲ್ ಅಂಡ್ ಗೋ, ಆತರ. ನೋ, ಸೌತ್ ಸೌತ್ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಹೆಸರು ಮಾಡಿದಂತ ಒಂದು 5-6 ಜನದ ಒಂದು ಡ್ಯಾನ್ಸಿಂಗ್ ಇತ್ತು. ಅಲಂ ಅವರು ಫಸ್ಟ್ ಅದರಲ್ಲಿ. ಅಲಂ ಆದ್ಮೇಲೆ ಯಾರ್ಯಾರು ಬಂದ್ರಿ ಬಂದ್ರು ಅನ್ನೋದ್ರಲ್ಲಿ ಒಂದ್ 3-4 ಹೆಸರು ಗೊತ್ತು, ಅದನ್ನ ನೀವ್ ಹೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ. ಹಾಗೆ ಬೆಲ್ ಬಾಟಮ್ ನಲ್ಲಿ ಇದ್ದ ರೆಟ್ರೋ ಕ್ಲಬ್ ಸಾಂಗ್ ಲಿರಿಕ್ಸ್ ಯಾರಿಗಾರು ಗೊತ್ತಾ? ಹೌ ಡಸ್ ಇಟ್ ಸ್ಟಾರ್ಟ್? ಅದಾದ್ಮೇಲೆ ನಾನು ಐಟಮ್ ಡ್ಯಾನ್ಸ್ ಮಾಡಕ್ ರೆಡಿಯಾಗಿದ್ದೀನಿ. ಅಷ್ಟು ಐಟಮ್ ಡ್ಯಾನ್ಸ್ ಮಾಡೋ ಅಷ್ಟರಲ್ಲಿ ನೀವುಗಳು ಉತ್ತರ ಕೊಟ್ರೆ, ನಂದು ಎರಡನೇ ಪ್ರಶ್ನೆಗೆ ಐಟಮ್ ಡ್ಯಾನ್ಸ್ ಕೊಟ್ಟಿಲ್ಲ, ಎರಡನೇ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ. ಬೆಲ್ ಬಾಟಮ್ ಫಿಲಮ್ನಲ್ಲಿ ನಾನು
ಮತ್ತೆ ದಿವಾಕರ ಪಾತ್ರಧಾರಿಯಾದಂತ ರಿಷಬ್ ಶೆಟ್ಟಿ ಅವರು ಒಂದು ಬಾರ್ನಲ್ಲಿ ಕುತ್ಕೊಂಡು ಕುಡಿತಾ ಇರ್ತೀವಿ, ಅವಾಗ ಒಂದು ಹಾಡು ಬರುತ್ತೆ, ಆ ಹಾಡಿನ ಲೈನ್ಸ್ ಯಾರಿಗಾರು ಗೊತ್ತಿದ್ರೆ ಕೈ ಎತ್ತಿ ಲೈವ್ಗೆ ಹಾಕ್ತೀನಿ, ಲೈವ್ನಲ್ಲಿ ಅದ್ರದ್ದೊಂದು ಲೈನ್ ಹಾಡಬೇಕು. ಆ ಲೈನ್ ಹಾಡಿದ್ಮೇಲೆ ನಾವು ನೆಕ್ಸ್ಟ್ ಐಟಮ್ನ ಡ್ಯಾನ್ಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾವ್ದು ಅಂತ ಆಗಲೇ ಅನೌನ್ಸ್ ಆಗಿದೆ, ದನ ಕಾಯೋರು ಫಿಲಮ್ದು ಹಾಲು ಕುಡ್ದ ಮಕ್ಕಳೇ ಬದುಕಿಲ್ಲ. ಸುಮಾರು ಒನ್ ಅವರ್ ಪ್ರಾಕ್ಟೀಸ್ ಮಾಡಿದ್ದೀನಿ, ಅಂದ್ರೂ ಬರಲ್ಲ, ಲೆಟ್ ಅಸ್ ಸಿ. ಎಲ್ಲೋದ್ರು ರಾಘು ಸರ್, ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರ ಫಿಲಮ್ ಅಲ್ಲೆಲ್ಲ ನಾರ್ಮಲಿ ಐಟಮ್ ಸಾಂಗ್ಸ್ ಅಷ್ಟ್ ಇರ್ತಾರಲಿಲ್ಲ, ಇನ್ ದ ಸೆನ್ಸ್ ಅವರೇ ಇರ್ತಾರಲಿಲ್ಲ ಡ್ಯಾನ್ಸ್, ಬಟ್ ಸಖತ್ತಾಗಿರೋ ಒಂದು ಹಾಡಿದೆ ಅವ್ರದ್ದು ಒಂದು ಫಿಲಮ್ ಅಲ್ಲಿ, ಅದ್ರಲ್ಲಿ ಅವರೇ ಡ್ಯಾನ್ಸ್ ಮಾಡಿದ್ದಾರೆ. ಯಾರಿಗಾದ್ರೂ ಗೊತ್ತಾ ಯಾವ ಹಾಡಂತದು? ಹಾಯ್ ನವೀನ್, ಡಿಸ್ಕಶ್ ಅಂತ ಹೇಳಾಯ್ತು ದೀಪ, ಆಗ್ಲೇ ಆನ್ಸರ್ ಬಂದಿದೆ. ಡಿಸ್ಕೋ ಶಾಂತಿ ಬಂತು, ಸಿಲ್ಕ್ ಸ್ಮಿತ ಬಂತು, ಅದಾದ್ಮೇಲೆ ಇನ್ನ ಮಿಕ್ಕಿದ ಅದರು ಹೆಸರುಗಳು ಬರಬೇಕು. ಆಲ್ಸೋ ಇವತ್ತು ನಾನು ವೋಟ್ ಹಾಕಿದ್ದೀನಿ, ನಮ್ಮ ಕ್ಷೇತ್ರದ ಮರು ಚುನಾವಣೆಯಲ್ಲಿ ವೋಟ್ ಅನ್ನು ಹಾಕಿ ಬಂದಿದ್ದೀನಿ. ಯಾರ ಜೋಗಿ ಬಿನ್ ಲಾಡೆನ್, ಕರೆಕ್ಟ್ ಮಾ ಸಮೀರ್, ಬಟ್ ನಾನು ಇಲ್ಲಿ ಡ್ಯಾನ್ಸರ್ಸ್ ಹೆಸರು ಕೇಳ್ತಾ ಇದ್ದೀನಿ, ಎಕ್ಸ್ಕ್ಲೂಸಿವ್ ಐಟಮ್ ನಂಬರ್ ಡ್ಯಾನ್ಸರ್ಸ್. ಅಪ್ಪ ಬಂತಪ್ಪ ಹೆಸರು, ಗೂಗಲ್ ಮಾಡಿದ್ರ ಅಜಿತ್, ಜಯಮಾಲಿನಿ, ಜ್ಯೋತಿ ಲಕ್ಷ್ಮಿ, ಇನ್ನೊಂದ್ ಹೆಸರು ನಂಗೆ ಗೊತ್ತಿರೋದು, ಶ್ರೀಹರಿ ಕಶ್ಯಪ್. ನೀನು ಒಂದ್ಸಲ ಲೈವ್ಗೆ ಬಂದಿದ್ಯಾ, ನಿನಗೆ ಗಾಡ್ ಗೊತ್ತು ಅಂತ ಗೊತ್ತು, ಬೇರೆಯವ್ರಿಗೆ ಯಾರಿಗಾರು ಅವಕಾಶ ಕೊಡೋಣ. ಜ್ಯೋತಿ ಲಕ್ಷ್ಮಿ ಆಯ್ತು, ಜಯಮಾಲಿನಿ, ಜ್ಯೋತಿ ಲಕ್ಷ್ಮಿ, ಇನ್ನೊಂದೇ ಹೆಸರು ನನಗೆ ಗೊತ್ತಿರೋದು, ಅದನ್ನೇನಾದ್ರು ಹೇಳ್ಬಿಟ್ರೆ ಆಗೋಯ್ತು. ದೀನಲ ಮೊರೆಯ ಸಾಂಗ್, ನೋ ರಾಂಗ್ ರಾಂಗ್, ಇದು ಬೆಲ್ ಬಾಟಮ್ ಅಲ್ಲಿರೋ ಐಟಮ್ ಸಾಂಗ್. ಇಷ್ಟಲ್ಲೆಲ್ಲ ಸ್ಮಾರ್ಟ್ ಆಗಿದ್ರಪ್ಪ ಅಜಿತ್ ಸಾಮಿಯಲ್ಲಿ ಹೋಗ್ಬಿಟ್ಟು. ಇಟಲಿ ಇಟಲಿ ಡ್ಯಾನ್ಸರ್ ಹೆಸರು ಹೇಳೋದು, ನಮ್ ಕನ್ನಡ ಫಿಲಮ್ ಅಲ್ಲಿ ಮಾಡಿದ್ರ ಜಯಮಾಲಿನಿ, ಕರೆಕ್ಟ್ ಶ್ರೀಶಾ, ಕರೆಕ್ಟ್ ಜಯಮಾಲಿನಿ. ಇನ್ನೊಂದು ಹೆಸರು ಗೊತ್ತು ನಂಗೆ, ನಂಗೆ ಅವ್ರು ತುಂಬಾ ಇಷ್ಟ, ಗುಂಡ್ಗುಂಡಾಗಿ ಮುದ್ದಾಗಿದ್ರು ಅವರು, ಕನ್ನಡದಲ್ಲಿ ಮಾಡೋ ಕನ್ನಡದಲ್ಲಿ. ಸಿಂಗರ್ ಓಕೆ ಓಕೆ, ಮಂಜುಳಾ ಗುರುರಾಜ್, ಹೌದು ಮಂಜುಳಾ ಗುರುರಾಜ್ ಅವ್ರು ಸಖತ್ ಹಾಡುಗಳು ಹಾಡಿದ್ದಾರೆ. ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಅವ್ರ ವಾಯ್ಸ್. ಅವ್ರು ಅವರು ಜಯಶ್ರೀ ಅಮ್ಮನು ಹಾಡಿದ್ದಾರೆ ಒಂದು ಹಾಡು. ಬಟ್ ಈ ಐಟಮ್ ಡ್ಯಾನ್ಸ್ ಯಾರು ಹುಡುಗರಿಗೆ ಯಾಕೆ ಮಾಡಲ್ಲ ಅನ್ನೋ ಪ್ರಶ್ನೆ ಬಂದಿತ್ತು ನಂಗೆ. ಪ್ಲಸ್ ಹುಡುಗರ ಐಟಮ್ ಡ್ಯಾನ್ಸ್ ಮಾಡಿದ್ರೆ ಯಾವನ್ ನೋಡ್ತಾನೆ ಅನ್ನೋ ಐಟಮ್ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಇನ್ಯಾರು ರೆಡಿ ಇದ್ದೀರಾ ಐಟಮ್ ಡ್ಯಾನ್ಸ್ ಮಾಡಕ್ಕೆ? ಶ್ರೀಶಾ ಐ ಯು ರೆಡಿ? ಸಮೀರ್ ರೆಡಿನಾ ಐಟಮ್ ಡ್ಯಾನ್ಸ್ ಮಾಡಕ್ಕೆ? ಯಾರು ರೆಡಿ ಇದ್ದೀರಾ ಐಟಮ್ ಡ್ಯಾನ್ಸ್ ಮಾಡಕ್ಕೆ? ನಾವೆಲ್ಲ ನೋಡ್ತೀವಿ, ರೆಡಿ ಇದ್ದೀವಿ. ಹಂಗ ಅಂದ ತಕ್ಷಣ ಎಲ್ಲ
ಬಗ್ಗೆ ಮಾತಾಡಕ್ಕೆ ಯು ಕ್ಯಾನ್ ಟಾಕ್ ಅಬೌಟ್ ಇಟ್ ಯು ಕ್ಯಾನ್ ವಾಲ್ಕ್ ಯು ಕ್ಯಾನ್ ಸಿ ಐಟಮ್ ಡ್ಯಾನ್ಸ್ ಅಂದ್ರೆ ಎಲ್ಲ ಹುಡುಗರಿಗೂ ರೆಡಿ ಇರ್ಬೇಕಪ್ಪ ಏನ್ ಹಿಂಗೆ ಸರಿ ಸೊ ನಾನೀಗ ಐಟಮ್ ಡ್ಯಾನ್ಸ್ ಮಾಡೋದಿಕ್ಕೆ ಸ್ವಲ್ಪ ಇಲ್ಲಿ ರೆಡಿ ಮಾಡ್ಕೊಂತೀನಿ ಅಷ್ಟರಲ್ಲಿ ನೀವ್ ಯಾರು ಹೇಳ್ಬಿಡಿ ಓಕೆ ಲೇ ಶ್ರೀ ಶ್ರೀಹರಿ ಪಾಪ ಅವಾಗ್ಲೇ ಮಾಡಿದಾನೆ ಎನಿ ಒನ್ ಎಲ್ಸ್ ಓಕೆ ಓಕೆ ಯಾವ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದೆಯಾ ಗುರು ನನಗೆ ಗೊತ್ತಿಲ್ಲ ಶರಣ್ಯ ಶರಣ್ಯ ಸಂಪ್ರೀತ್ ಯಾವ ಫಿಲಮ್ ಸಾರಿ ನನ್ ಫ್ಲಾಶ್ ಆಗಿಲ್ಲ ಸಾರಿ ಸಾರಿ ಸೊ ನಾನು ಇವಾಗ ವೇಟ್ ಮಾಡ್ತಿರೋದು ಯಾರು ಐಟಮ್ ಡ್ಯಾನ್ಸ್ ಮಾಡ್ತೀರಾ ಅಂತ ಕೇಳಕ್ಕೆ ಯಾರು ಐಟಮ್ ಡ್ಯಾನ್ಸ್ ಮಾಡೋವಂಗೆ ಕಾಣಿಸ್ತಾ ಇಲ್ಲ ಸೊ ಐ ಆಮ್ ರೆಡಿ ಟು ಡು ಐಟಮ್ ಡ್ಯಾನ್ಸ್ ಯಾರು ಬೈಕೊಂಬೇಡಿ ಚೆನ್ನಾಗಿ ಮಾಡಕ್ ಬರಲ್ಲ ಇವಾಗ್ಲೇ ಹೇಳಿದ್ದೀನಿ ಮಾಡಕ್ಕೆ ಒಂಥರ ಟೆನ್ಷನ್ ಆಗ್ತಾ ಇದೆ ಸ್ಟೇಜ್ ಫಿಯರ್ ಎಲ್ಲ ಆಗ್ತಾ ಇದೆ ಸೊ ಸಾಂಗ್ ಇಸ್ ರೆಡಿ ಐ ಹೋಪ್ ಯು ಕ್ಯಾನ್ ಮ್ಯೂಸಿಕ್ ಕೇಳಿಸ್ತಾ ಇದೆಯಾ ನಿಮ್ಗೆ ಮುಂಬೈ ವರ್ಸಸ್ ಹೈದರಾಬಾದ್ ಮುಂಬೈ ವರ್ಸಸ್ ಹೈದರಾಬಾದ್ ಸೊ ಹೈದರಾಬಾದ್ ಮ್ಯೂಸಿಕ್ ಕೇಳಿಸ್ತಾ ಇದೆಯಾ ಇಲ್ವಾ ಹೇಳಿಪ್ಪ ದಯವಿಟ್ಟು ಏ ಹಾಯ್ ಶರ್ಮಿಷ್ಠಾ ಶರ್ಮಿಷ್ಠಾ ಆರ್ ಯು ರೆಡಿ ಫಾರ್ ಡೂಯಿಂಗ್ ಒನ್ ಕ್ಯಾಬರೆಟ್ ಡ್ಯುಯೆಟ್ ಆಡಿಯೋನೇ ಕೇಳಿಸ್ತಾ ಇಲ್ವಾ ಮತ್ತೇನ್ ಮಾಡೋಣ ಐ ಥಿಂಕ್ ಇಂಟರ್ನೆಟ್ ಪ್ರಾಬ್ಲಮ್ ಅದಕ್ಕೆ ಐ ಡೋಂಟ್ ನೋ ಇವಾಗ ಹೌ ಟು ಪ್ಲೇ ಮ್ಯೂಸಿಕ್ ವಿತ್ ಯು ಗೈಸ್ ಕ್ಯಾನ್ ಕೇರ್ ವಾಯ್ಸ್ ಕಟ್ ಆಗ್ತಾ ಇದೆ ಫುಲ್ ಲೌಡ್ ಇದೆ ಇನ್ ಲೌಡ್ ಆದ್ರೆ ಕೇಳಲ್ಲ ಅಂತ ನಾನು ಮತ್ತಿವಾಗ ನಾನು ಆಡಿಯೋನೇ ಕೇಳಿಸಿದ್ರೆ ಡ್ಯಾನ್ಸ್ ಹೆಂಗ್ ಮಾಡ್ಲಿ ಓಕೆ ಇಟ್ ಈಸ್ ಆಡಿಬಲ್ ಅಂತೆ ಓಕೆ ರೆಡಿ ಈ ಹಾಡು ಬರೀ ಸೌಂಡ್ ಟೆಸ್ಟ್ಗೆ ಹಾಕಿದ್ದು ಓ ಇವತ್ತು ನಿಮ್ಮ ಅತ್ತೆ ಮಾವಂಗ್ ಗೊತ್ತಿರುತ್ತೆ ಬಿಡಿ ನೀವು ಲೂಸ್ ಅಂತ ಈಗ್ಲೇ ಆಯ್ತಪ್ಪ ನವೀನ್ ಈ ಸಲ ಕಪ್ಪು ನಿಮ್ದೆ ಪಾತ್ರೆ ನಿಮ್ದೆ ಪ್ಲೇಟು ನಿಮ್ದೆ ಸ್ಪೂನು ನಿಮ್ದೆ ಎಲ್ಲ ನಿಮ್ದೇಪ್ಪ ಎಂಜಾಯ್ ಸರಿ ಎನಿವೇ ಪಾಪ ಅವ್ರು ತುಂಬಾ ಆರ್ ಸಿ ಬಿ ಫ್ಯಾನ್ ಅನ್ಸುತ್ತೆ ಕ್ಷಮಿಸಿ ನಾನು ಆರ್ ಸಿ ಬಿ ಫ್ಯಾನೇ ಬಟ್ ನಮ್ಮವ್ರು ಎಂತ ಎಕ್ಸ್ಪರ್ಟ್ಸ್ ಅಂದ್ರೆ
ಅವ್ರನ್ನ ಅವ್ರ ಮೇಲೆ ನಂಬಿಕೆ ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಭಯ ಆಗುತ್ತೆ. ಎನಿವೆ ಇವಾಗ ಟೈಮ್ ಟು ಡಾನ್ಸ್. ಸೊ ಇಲ್ಲಿ ನಮ್ಮ ದುನಿಯಾ ವಿಜಯ್ ಅವ್ರು ರೆಡಿ ಇದಾರೆ, ಈ ಕಡೆ ನಾವು ರೆಡಿ ಇದೀವಿ. ನೀವ್ ಯಾರು ರೆಡಿ ಇದ್ರೆ ಐ ವಿಲ್ ಬ್ರಿಂಗ್ ಯು ಆನ್ ಕ್ಯಾಮರಾ. ನವೀನ್ ಬನ್ರಿ, ಒಂದು IPL ಡ್ಯಾನ್ಸ್ ಮಾಡುವಂತ್ರಿ, ಸುಮ್ನೆ ಈ ಸಲ ಕಪ್ ನಮ್ದೆ ಅನ್ನೋ ಬಂದು. ಓಕೆ, ಶಶಾಂಕ್ ಅವರು RCB ಭಕ್ತ, ವೆರಿ ಗುಡ್. ಬೆಂಗಳೂರಲ್ಲಿ ಇರೋರೆಲ್ಲ RCB ಭಕ್ತರೆ, ಬಟ್ ಇಲ್ಲಿ ನಾವು ಐಟಮ್ ಡ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಗ ನೀವು ಬಂದು RCB ಬಗ್ಗೆ ಮಾತಾಡ್ತಾರೆ ಹಿಂಗೆ. ಹಾ, ಅವರು ನಮ್ಮ ಹತ್ರ ಐಟಮ್ ಡ್ಯಾನ್ಸ್ ಮಾಡಿಸ್ತಾರೆ ಪ್ರತಿ ಸಲ. ಓಕೆ, ರೆಡಿ ಟು ಸ್ಟಾರ್ಟ್. ಹೆಸರಿನಲ್ಲಿ ಯಾಕೆ ಕುಡಿತೀರ, ಅವರೇ ನೋಡಿ ಬಂದು ನಿಲ್ಲು ಕೊಂಡಾರ, ಹೃದಯ ಮಾಡುವ ತಪ್ಪಿದೆ ಜೀವನಿಗೆ ಶಿಕ್ಷೆ ಏತಕ್ಕೆ, ಹಾಲು ಕುಡ್ದ ಮಕ್ಳೇ ಬದುಕಲ್ಲ ಇನ್ನು ಎಣ್ಣೆ ಹೊರದ ಉಳಿತದ, ಅಂತ ದೇವ ಭಾಷೆ ಉಳಿದಿಲ್ಲ ಇನ್ನು ನೀವು ಉಳಿತೀರ. ಅದಾದ್ಮೇಲೆ ಬರಲ್ಲ ಅಷ್ಟೇ. ಹಬ್ಬಾ, ಇದಿಷ್ಟು ಪ್ರಾಕ್ಟೀಸ್ ಮಾಡಿ ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಮಾಡಿದ್ದೀನಿ. ಹೆಂಗಪ್ಪ ಡ್ಯಾನ್ಸ್ ಮಾಡ್ತಾರೆ ಇವರು. ದುನಿಯಾ ವಿಜಯ್ ಸಖತ್ ಇಷ್ಟ ನಂಗೆ, ಅವ್ರದ್ದೆಲ್ಲ ಅವ್ರ ಸಲಗ ಹಾಡು ಇವಾಗ ಇದೆಯಲ್ಲ ನನ್ನ ಫೇವ್ರೇಟ್ ಹಾಡು, ಯಾವಾಗ್ಲೂ ಹಾಕೊಂಡು ಹಾಕೊಂಡು ಕೇಳ್ತಾರೆ. ಹಾ, ಸೊ ಹೆಂಗಿತ್ತು ಡ್ಯಾನ್ಸು? ನಿಮ್ಮ ಅದ್ಭುತವಾದ ಅನಿಸಿಕೆಗಳನ್ನ ಹರಿಯ ಬಿಡಿ. ಲೆಟ್ಸ್ ಮೀಟ್ ಶಶಾಂಕ್, ಲೆಟ್ಸ್ ಮೀಟ್ ಇನ್ ನವಮಿ 9th ಬ್ಲಾಕ್. ಯಪ್ಪ, ಕರೋನಾ ಅನ್ನೋ ಒಂದು ರೋಗ ಇದೆ ಅಂತ ಗೊತ್ತಲ್ಲೇನಪ್ಪ, ಭಯ ಆಗಾಕಿಲ್ವಾ? ಆ, ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ಸಂಪ್ರೀತ್, ಎಲ್ಲ 100 days ಅಂತ ಹೇಳ್ತಾ ಇದ್ದೀರಾ, ಬಹಳ ಖುಷಿ ಆಯ್ತು. ಏಯ್ ಸೂಪರ್ ಲತೀಶ್, ಬೆಳಗಾಂ ಬಾಯ್, ಪೂರ್ ಆಡಿಯೋ, ಸಾರಿ, ಅದ್ ನಾನೇನ್ ಮಾಡ್ಲಿ, ಐ ಡೋಂಟ್ ನೋ ಹೌ ಟು ಇಂಪ್ರೂವ್ ದ ಆಡಿಯೋ. ನಾನು ನನ್ನ ಲ್ಯಾಪ್ಟಾಪ್ ನಿಂದ ಪ್ಲೇ ಮಾಡಿ ಇದಕ್ಕೆ ಆಡ್ ಮಾಡ್ಕೊಂಡು. ಓಕೆ, ನಾವು ಎನಿಬಡಿ ವಾಂಟ್ಸ್ ಟು ಡಾನ್ಸ್, ಯಾರು ಡಾನ್ಸ್ ಮಾಡೋಕೆ ರೆಡಿ ಇದ್ದೀರಾ? ಓಕೆ, ನಾಳೆ ಆಕ್ಟಿವಿಟಿ ಏನಂದ್ರೆ ಮರ್ತೋಗ್ಬಿಟ್ಟಿದ್ದೀನಿ, ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ. ಹಾಯ್ ನಂದಿನಿ, ಏನು ನಾಳೆದು ಆಕ್ಟಿವಿಟಿ? ಹಾ, ನಿಮ್ಮ ನಿಮ್ಮ ಹೆಸರಿನ ಅಕ್ಷರ ತುಂಬಾ ಸಿಂಪಲ್ ಮಾಡ್ಕೊಂಡು ಈಸಿ ಮಾಡ್ಕೋಬೇಡಿ. ಇವಾಗ ನನ್ನ ಹೆಸರು ಸತೀಶ ಅಂದ್ರೆ ಸಾ ಇಂದ, ನಾಟ್ ಎಸ್ ಇಂದ ಒಂದು 20 ಹೇಳ್ತೀರ, ಸಾ ಇಂದ 20 ಹೇಳಿ ನೋಡೋಣ, ಬಹಳ ಈಸಿ ಮಾಡ್ಕೊಂಡ್ಬಿಡ್ತೀರ ನೀವು. ರಘುರಾಮ್ ಅಂದ್ಬಿಟ್ಟು 6 ಒಂದು ಅದು 20 ಹೆಸರು ರಪ 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 ಅಂತ ಹೇಳ್ಬಿಟ್ರೆ ಅದು ಬಹಳ ಸುಲಭ. ಬಟ್ ರಾ ಇಂದ ಹೇಳಿ ನೋಡೋಣ 20 ಫಿಲಂ ಹೆಸರು. ಆಕ್ಚುಲಿ ಹೇಳ್ಬೋದು, ರಂಗನಾಯಕಿ, ರಣಬೇರಿ, ಆಮೇಲೆ ರಣಧೀರ, ರವಿಚಂದ್ರ. ಆಕ್ಚುಲಿ ಅದೊಂದು ಹಾಡ್ನಲ್ಲೇ ಬೇಜಾನ್ ಸಿಕ್ಬಿಡುತ್ತೆ. ಥ್ಯಾಂಕ್ ಯು ರತ್ನ. ಓ, ರತ್ನಗಿರಿ ರಹಸ್ಯ. ಅಂಡ್ ಥ್ಯಾಂಕ್ ಯು ವಿಭಾ, ಎಲ್ಲ ಸೂಪರ್ ಆಗಿದೆ, ಎಂತ ಒಳ್ಳೆ ಅಪ್ರಿಸಿಯೇಷನ್. ಐ ಲೈಕ್ ಇಟ್, ನನಗೆ ಡ್ಯಾನ್ಸ್ ಮಾಡಕ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಬರ್ತಾ ಇದೆ. ಸೊ ನಾಳೆ ನಿಮ್ಮ ಹೆಸರಿನಿಂದ ಶುರುವಾಗ, ನಿಮ್ಮ ಹೆಸರಿನ ಮೊದಲನೇ ಅಕ್ಷರದಿಂದ ಶುರುವಾಗುವಂತಹ ಫಿಲಂ ಹೆಸರುಗಳು ಹೇಳಬೇಕು. ಇವತ್ತಿಂದ ಐಟಮ್ ಡ್ಯಾನ್ಸ್ ನಂಬರ್ ನಾನು ಮಾಡಿಬಿಟ್ಟಿದ್ದೀನಿ, ನೀವು ಬೈ ಚಾನ್ಸ್ ಲೇಟ್ ಆಗಿ ಬಂದರೆ ಐ ಆಮ್ ಸಾರಿ, ನಾನು ಇನ್ನೊಂದ್ಸಲ ಮಾಡೋಕ್ಕಂತೂ ಆಗೋಕ್ಕಿಲ್ಲ. ಓ, ಥ್ಯಾಂಕ್ ಯು ಶರ್ಮಿಷ್ಠಾ, ಡೆಫಿನೆಟ್ಲಿ ನನಗೆ ಬರೋದನ್ನ ಹೇಳ್ಕೊಡೋದ್ರಲ್ಲಿ ನಂಗೆ ಏನು ಮುಜುಗರ ಇಲ್ಲ, ಬಟ್ ಬರೋದೇ ಅಷ್ಟು, ಒಂದು 10% ಅಷ್ಟೇ ಬರೋದು. ಆಮೇಲೆ
ಎನಿವೆ ನನ್ನ ಬೆಲ್ ಬಾಟಮ್ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ, ದಟ್ ಈಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಯಾರು ಡ್ಯಾನ್ಸ್ ಮಾಡಕ್ ರೆಡಿ ಇಲ್ಲ, ನನ್ಗೆ ಅದೇ ಬೇಜಾರಾಗ. ನನ್ನ ಒಬ್ಬನ್ ಡ್ಯಾನ್ಸ್ ನೀವೆಲ್ಲ ನೋಡಿದ್ರಪ್ಪ, ನೀವ್ ಯಾರು ಒಬ್ರು ಡ್ಯಾನ್ಸ್ ಮಾಡಬಾರ್ದಾ? ಚಚ್ಚಾ. ಸರಿ, ಈಗ ಮುಂದಿನ ನಾಳಿನ ಟಾಸ್ಕ್ ಎಲ್ಲ ರೆಡಿ ಇಟ್ಕೊಳ್ಳಿ. ನಾಳೆ ನೀವು ನನ್ನ ಜೊತೆಗೆ ನವೀನ್ ಇನ್ನೊಂದು ಡ್ಯಾನ್ಸ್ ಮಾಡಿದ್ರಿ. ಈ ಡ್ಯಾನ್ಸ್ ಮಾಡೋದಕ್ಕೆ ನೋಡಿ ಬೆವರೆಲ್ಲ ಇಳಿದು ಹೋಯ್ತು ನನಗೆ. ಇನ್ನೊಂದು ಡ್ಯಾನ್ಸ್ ಮಾಡಿದ್ರೆ ಅಷ್ಟೇ ಕೈ ಕಾಲು ಮುರಿದೋಗುತ್ತೆ. ನಾಳೆ ರೆಡಿ ಇರಿ. ನಿಮ್ಮ ಹೆಸರಿನ ಮೊದಲನೇ ಅಕ್ಷರದಿಂದ 20 ಫಿಲಂ ಹೆಸರು ಹೇಳಬೇಕು. ನಾನು ಹೆಂಗೋ ಸಾಧ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನವೀನ್ ನೋಡೋಣ, ನೀವು ನಾಳೆ ಬನ್ನಿ. ನಾಯಿಂದ ಹೇಳಿ. ನಾಯಿಂದ ನಾರದ ವಿಜಯ. ಇದೆ ನಾಯಿಂದನೂ ಇದೆ. ಶ್ರೀಯರಿ, ನಿಂದ ಆಗೋಯ್ತಮ್ಮ, ನಿಂಗೆ ಗೊತ್ತು ಅಂತ ನಮ್ಗೆ ಎಲ್ಲಾರ್ಗೂ ಗೊತ್ತು. ಏ ಲತೀಶ್ ಹೋಗಮ್ಮ ಒನ್ಸ್ ಮೋರ್ ಅಂತ ಒನ್ಸ್ ಮೋರ್. ಏನ್ ನಾನೇನು ಸಿಲ್ಕ್ ಸ್ಮಿತಾನೆ ಒನ್ಸ್ ಮೋರ್ ಮಾಡಕ್ಕೆ. ಸೊ ನಾಳೆ ಮರಿಬೇಡಿ, ನಾಳೆ ನಿಮ್ಮ ಟಾಸ್ಕ್ ಇದೆ. ಇವಾಗ ಲೇಟಾಗಿ ಬಂದವ್ರಿಗೆಲ್ಲ ಕ್ಷಮೆ ಇರಲಿ, ನೀವು ಲೇಟಾಗಿ ಬಂದು ಜಾಯ್ನ್ ಆಗೋರು. ಆಕ್ಚುಲಿ ನಾನು ಶ್ರೇಯಸ್ ಬಸಣ್ಣಿಗೆ ರೆಡಿ ಆಗಿದ್ದು, ಯಾಕಂದ್ರೆ ದರ್ಶನ್ ಅವರು ತುಂಬಾ ಸಿಂಪಲ್ ಸ್ಟೆಪ್ಸ್ ಅವ್ರು ಮಾಡ್ಕೊಂಡಿರ್ತಾರೆ. ಇರ್ಲಿ ಬಾ ಬಸಣ್ಣಿ ಬಾ ಅಷ್ಟೇ ಮಾಡಿದಿದ್ರೆ ಆಗೋಗಿರೋದು. ಬಟ್ ಪಂಚ ಎಲ್ಲ ಉಟ್ಕೊಂಡು ಮಾಡಕ್ಕೆ ಈ ಹಾಡು ನನ್ಗೆ ಇಷ್ಟ, ಯಾಕಂದ್ರೆ ದುನಿಯಾ ವಿಜಿ ಅಂತೂ ಎಕ್ಸ್ಪ್ರೆಷನ್ ಅಲ್ಲೇ ಫುಲ್ ಡ್ಯಾನ್ಸ್ ತರ ಮಾಡ್ಬಿಡ್ತಾರೆ. ಸೊ ನಮಗೂ ಅದಷ್ಟೇ ಬರೋದು, ನಮಗೂ ಡ್ಯಾನ್ಸ್ ಬರಕಿಲ್ಲ. ಆಕ್ಚುಲಿ ದುನಿಯಾ ವಿಜಿ ಅವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಬೇರೆ ಬೇರೆ ಹಾಡುಗಳಲ್ಲೆಲ್ಲ ನೋಡಿ. ಈ ಹಾಡಿನಲ್ಲೂ ಫಸ್ಟ್ ಸ್ಟ್ಯಾಂಡ್ಸ್ ಆದ್ಮೇಲೆ ಸಕ್ಕತ್ತಾಗಿದೆ ಅವ್ರ ಡ್ಯಾನ್ಸ್. ಯಾ ನಾಳೆ ನಾಳೆ ಸೂಪರ್. ಇನ್ನು ನಾಳೆ ಸಿಗೋಣ. ಇವತ್ತು ಲೇಟಾಗಿ ಬಂದಿದ್ರೆ ನೀವು ನನ್ನ ಅದ್ಭುತವಾದಂತಹ ಡ್ಯಾನ್ಸ್ನ ಮಿಸ್ ಮಾಡ್ಕೊಂಡಿದ್ರೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಇದೆ ಇದೇನು ಟಿ ವಿ ಥರ ಲೈವ್ ರಿಲೇ ಅಲ್ಲ, ಎಷ್ಟು ಸಲ ಬೇಕಾದ್ರೂ ರಿಮೈಂಡ್ ಮಾಡ್ಕೊಂಡು ಮಾಡ್ಕೋಬೋದು. ಶಾ ಏನು ಕಷ್ಟ ಇಲ್ಲ, ಶರ್ಮಿಷ್ಠ ತುಂಬಾ ಇದೆ ಶಾ ಇಂದ. ಶರಪಂಜರ, ಆಮೇಲೆ ಶರವೇಗದ ಸರದಾರ, ಆಮೇಲೆ ಶಿವಾಜಿ ಸೂರತ್ಕಲ್, ಆಮೇಲೆ ಶಂಭೋ ಶಂಕರ, ಆಮೇಲೆ ನಾವು ನಾಟಕ ಮಾಡಿದ್ವಿ ಶಂಭೋ ಶಿವಶಂಕರ, ಅದು ಕೌಂಟ್ ಆಗಲ್ಲ ಬಟ್ ಇದೆ ಲಾಟ್. ಯಾ ನಾಳೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇವತ್ತು ಎಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಆಕ್ಚುಲಿ ಶಂಕರ್ ಗುರು ಅಂತ ಬಂತು ಒಂದು. ಇವತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ ಮುಜುಗರ ಮಾಡ್ಕೊಂಡವರೆಲ್ಲ ನಾಳೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಾನು ಸ್ವಲ್ಪ ಒಳ್ಳೆ ಸಿಗ್ನಲ್ ಸಿಗೋ ಕೂಡ ಕೂತ್ಕೊಂತೀನಿ ನಾಳೆ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ ಫಾರ್ ಟಾಲರೇಟಿಂಗ್ ಮೈ ಡ್ಯಾನ್ಸ್ ಅಂಡ್ ಅಪ್ರಿಷಿಯೇಟಿಂಗ್ ಇಟ್. ಶಶಾಂಕ್ ಕರೆಕ್ಟು, ನಾಳೆ ಬನ್ನಿ, ನಾಳೆ ಆಡೋಣ ಶಿವಾಜಿನಗರ್. ಗೊತ್ತಾ ಶರ್ಮಿಷ್ಠ, ಇವಾಗಲೇ ಒಂದು 8 ಹೆಸರು ಸಿಕ್ತು. ಐ ವಾಂಟ್ ಓನ್ಲಿ 20. ಎನಿವೆ, ಇದನ್ನೆಲ್ಲ ನಾಳೆಗೆ ಇಟ್ಕೊಳ್ಳಿ. ಲಾಯಿಂದ ಕಷ್ಟ ಅಂದ್ರೆ ಹೆಂಗೆ ಲತೀಶ್, ಲಾಯಿಂದ ಎಷ್ಟೊಂದಿದೆ. ಲಕ್ಷ್ಮಣ ರೇಖೆ, ಲಕ್ಷ್ಮಣ, ಲವ್ ಟ್ರೈನಿಂಗ್, ಆಮೇಲೆ ಲಂಬೋದರ, ಲೈಲಾ ಮಜ್ನು, ಲಿಖೆ ಜೊಕ್ಕತ್ ತುಜೆ, ಲಾವಾರಿಸ್, ಆಮೇಲೆ ಲವ್ ಇನ್ ಟೋಕಿಯೋ, ಲಗಾನ್, ಎಷ್ಟು ಹೇಳೋದ ಬೇಸಾನ ಐತೆ ಹೋಗಮ್ಮ. ಶಬ್ದವೇದಿ ಸಾಕು ಇದೆಲ್ಲ. ನಾಳೆ ಆಟ ಇವತ್ತೇ ಆಡ್ತಾ ಇದ್ರಾ? ಇದು ಮೋಸ, ದಗ, ವಂಚನೆ ಆಗುತ್ತೆ. ನಾಳೆ ಸಿಗೋಣ. ಇವತ್ತು ಯಾರು ಡ್ಯಾನ್ಸ್ ಮಾಡ್ತೀರಾ ನಾನು 10 ಎಣಿಸ್ತೀನಿ. 10 ಎಣಿಸೋದ್ರಲ್ಲಿ ಯಾರು ಡ್ಯಾನ್ಸ್ ಮಾಡಕ್ ರೆಡಿ ಇದ್ರೆ ಐ ವಿಲ್ ಟೇಕ್ ಯು ಆನ್ ಲೈವ್. ಓಕೆ, 10, 9 ಎಲ್ಲ ನಾಳೆ ಆಟ ಇವತ್ತು ಚಚ್ತವ್ರೆ. 7, 6 ಕನ್ನಡ ಏನಿಲ್ಲ ಲತೀಶ್, ಯಾವ್ದು ಬೇಕಾದ್ರೆ ಹೇಳ್ಬೋದು. ಇಂಗ್ಲೀಷು, ಹಿಂದಿ, ಕನ್ನಡ, ತಮಿಳು, ಚಲನಚಿತ್ರ ಭಾಷೆ ಇದೇನ್ ಬೇಕು. 7, 6, 5, 4, 3, 2, 1 1 to 10 ಎಣಿಸಿದ್ರು ಯಾರು ಡ್ಯಾನ್ಸ್ ಮಾಡಕ್ ಬರ್ದಿರೋದ್ರಿಂದ ನಾನು ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಸಿ ಯು ಟುಮಾರೋ ಎಟ್ 5 PM. ನಿಮ್ಮ ಹೆಸರಿನ ಮೊದಲನೇ ಅಕ್ಷರದಿಂದ 20 ಸಿನಿಮಾ ಹೆಸರು ಹೇಳ್ಬೋದು. ಹಿಂದಿ, ಇಂಗ್ಲಿಷ್, ಕನ್ನಡ ಆದ್ರೆ ಬೆಟರ್, ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಮಲಯಾಳಂ, ಬೆಂಗಾಲಿ ಎಲ್ಲ ಹೇಳಿದ್ರೆ ಸ್ವಲ್ಪ ಕಷ್ಟ ಆಯ್ತದೆ, ಬಟ್ ಅಡ್ಜಸ್ಟ್ ಮಾಡ್ಕೊಡೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.